ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕಾಂಗ್ರೆಸ್ ಯುವ ಮುಖಂಡ ಲಖನ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ಸಾಧುನವರ ಗೆಲ್ಲಿಸುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ. ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು April 12 ಶುಕ್ರವಾರದಂದು ಸಂಜೆ 6 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ಲಖನ್ ಜಾರಕಿಹೊಳಿ ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಕ್ಕುಂಡಿ ಗ್ರಾಮದಲ್ಲಿ ಶ್ರೀ ಕಾಯಕ ಯೋಗಿ ವಚನಕಾರರು ಶಿವಶರಣ ನೂಲಿ ಚಂದಯ್ಯನವರ ದೇವಸ್ಥಾನದ ನೂತನ ನಿರ್ಮಾಣದ ಕುರಿತು ಹಲವಾರು ಜನರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಡೆಗಟ್ಟಿದ್ದರು. ಅದು ಎಲ್ಲವೂ ಅಧಿಕೃತವಾಗಿದ್ದು ಇವತ್ತಿನ ದಿನ ಜಿಲ್ಲೆಯ ಎಲ್ಲಾ ಮುಖಂಡರು ಭಾಗವಹಿಸಿದ್ದರು. ಅಲೆಮಾರಿ ಬುಡಕಟ್ಟು ಜನಾಂಗದ ಜಿಲ್ಲಾಧ್ಯಕ್ಷರಾದ ಶ್ರೀ ಹೂವಪ್ಪಣ್ಣ ಭಜಂತ್ರಿ, ಮಲ್ಲಿಕಾರ್ಜುನ್ ಭಜಂತ್ರಿ, ಗ್ರಾಮ ಪಂಚಾಯತ್ ಸದಸ್ಯರು ಶಿಂದೋಗಿ, ಕೋರಂ ಸಮಾಜದ ಜಿಲ್ಲಾಧ್ಯಕ್ಷರಾದ ರಾಮ್ಜಿ ಭಜಂತ್ರಿ, ರುದ್ರಪ್ಪ ಸುರೇಶ್, ಸುರೇಶ್ ಬಸವರಾಜು, ಶಿವಪ್ಪ ಫಕೀರಪ್ಪ, ಮೋಹನ್ ಯಲ್ಲಪ್ಪ, ಉಮೇಶ್ ನಿಂಗಪ್ಪ ತಳ್ವಾರ್ ಹಾಗೂ ಗ್ರಾಮ ಘಟಕದ ಅಧ್ಯಕ್ಷರಾದ ಸುರೇಶ್ ಭಜಂತ್ರಿ, ದುರ್ಗಪ್ಪ ಮತ್ತು ಇನ್ನಿತರರು ಇದರ ಬಗ್ಗೆ ಎಲ್ಲಾ ಪತ್ರಗಳನ್ನು ಖುದ್ದಾಗಿ ಮುಟ್ಟಿಸಿದ್ದೇವೆ. ಎಲ್ಲ ಅಧಿಕಾರಿಗಳು ನಿಮ್ಮದು ನ್ಯಾಯಯುತವಾದ ಇರುವುದರಿಂದ ನಿಮ್ಮ ಕಟ್ಟಡವನ್ನು ಪುನಃ ಪ್ರಾರಂಭಿಸಲು ತಿಳಿಸಿದ್ದರು. ನಾವು ಕೂಡ ಇದೇ ರೀತಿಯಲ್ಲಿ ಮುಂದುವರೆಸಲು ನಿರ್ಧಾರ ಮಾಡಿದ್ದೇವೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಪ್ಪಳದ ಗಂಗಾವತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಭತ್ತದ ನಾಡು ಗಂಗಾವತಿಗೆ ಆಗಮಿಸಲಿರುವ ಪ್ರಧಾನಿ ಮೋದಿ ಶರಣ ಬಸವೇಶ್ವರ ಕ್ಯಾಂಪ್ ಬಳಿಯ ಕೃಷಿ ವಿಜ್ಞಾನ ಕೇಂದ್ರ ಎದುರುಗಡೆ ನಡೆಯಲಿರುವ ತ್ರಿವಳಿ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. April 9 ಚಿತ್ರದುರ್ಗ ಮೈಸೂರಿನಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದ ಮೋದಿ ಇಂದು ಮತ್ತೆ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಪರ ಮತಭೇಟಿ ನಡೆಸಲಿದ್ದಾರೆ. ಸುಮಾರು 30 ಎಕರೆ ಬೃಹತ್ ಪ್ರದೇಶದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಮತ್ತೆ ಮುನ್ನೆಲೆಗೆ ಬಂದ ಇವಿಎಂ ಯಂತ್ರಗಳ ಸಾಚಾತನದ ಪ್ರಶ್ನೆ. 120 ದೇಶಗಳಲ್ಲಿ ಬ್ಯಾನ್ ಮಾಡಲಾದ ಯಂತ್ರಕ್ಕೆ ಭಾರತದಲ್ಲೇಕೆ ಮುನ್ನಣೆ? ಚುನಾವಣೆಯ ಮೊದಲ ಹಂತದ ಮತದಾನ ಮುಗಿಯುತ್ತಿದ್ದಂತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಾಚಾತನ ಮತ್ತು ತಾಂತ್ರಿಕ ದೋಷದ ಕುರಿತ ರಾಜಕೀಯ ಚರ್ಚೆಗಳು ಮತ್ತೊಮ್ಮೆ ಗರಿಗೆದರಿವೆ. ಮೊದಲ ಹಂತದ ಚುನಾವಣೆಯಲ್ಲಿ 16 ರಾಜ್ಯಗಳಲ್ಲಿ 2 ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ದೇಶದ ಒಟ್ಟು 91 ಲೋಕಸಭಾ ಕ್ಷೇತ್ರ ಹಾಗೂ ಆಂಧ್ರಪ್ರದೇಶ, ಒಡಿಶಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ರಾಜ್ಯಗಳ 296 ವಿಧಾನಸಭಾ ಕ್ಷೇತ್ರಗಳಿಗೆ April 11 ಮತದಾನ ನಡೆದಿತ್ತು. ಈ ಪೈಕಿ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರದಲ್ಲಿ ಇವಿಎಂ ಯಂತ್ರ ಕೈಕೊಟ್ಟಿದೆ. ಆಂಧ್ರಪ್ರದೇಶ ಒಂದರಲ್ಲಿ ಸುಮಾರು 350 ಹೆಚ್ಚು ಮತಯಂತ್ರಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ತಾಂತ್ರಿಕ ದೋಷದಿಂದ ಅದು ಮತಗಟ್ಟೆಗಳಲ್ಲಿ ಮತದಾನ ಅರ್ಧಕ್ಕೆ ಸ್ತಬ್ಧವಾಗಿದೆ. ಇದರ ಪರಿಣಾಮ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈ ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಒಡಿಶಾದ 12 ಹೆಚ್ಚು ಮತಗಟ್ಟೆಗಳಲ್ಲಿ ಶೂನ್ಯ ಮತದಾನ. ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನದಲ್ಲಿ ಒಡಿಶಾದ ಮಾಲ್ಕಂಗ್ರಿ ಜಿಲ್ಲೆಯ ಕೆಲವು ಮಾವೋವಾದಿ ಪೀಡಿತ ಪ್ರದೇಶಗಳಲ್ಲಿ 0% ಮತದಾನ ದಾಖಲಾಗಿದೆ. ಇದಲ್ಲದೆ ಕೆಲವು ಪ್ರದೇಶಗಳಲ್ಲಿ ಗ್ರಾಮಸ್ಥರು ಸ್ಥಳೀಯ ಬೇಡಿಕೆಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಮತದಾನವನ್ನು ಬಹಿಷ್ಕರಿಸಿದ್ದಾರೆ ಎನ್ನಲಾಗಿದೆ. ಮಲ್ಕಾಂದ್ರಿ ಜಿಲ್ಲೆಯ ಚಿತ್ರಕಂಡ ಜಿಲ್ಲೆಯ 12 ಹೆಚ್ಚು ಮತಗಟ್ಟೆಯಲ್ಲಿ 0% ಮತದಾನ ದಾಖಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶ್ವದ ಅತ್ಯಂತ ಕುಬ್ಜ ಮಹಿಳೆ, ಕೇವಲ 63 ಸೆಂಟಿಮೀಟರ್ ಎತ್ತರವಿರುವ ಮಹಾರಾಷ್ಟ್ರದ ಜ್ಯೋತಿ ಆಮ್ಗೆ ಅವರು ನಾಗ್ಪುರದಲ್ಲಿ ಮತ ಚಲಾಯಿಸಿ ಗಮನ ಸೆಳೆದರು. 2 ಅಡಿ 1 ಇಂಚು ಎತ್ತರದ ಆಮ್ಗೆ ಸರತಿ ಸಾಲಿನಲ್ಲಿ ಸಾಗಿ ತಮ್ಮ ಹಕ್ಕು ಚಲಾಯಿಸಿದರು. ಮಾತ್ರವಲ್ಲದೆ ಎಲ್ಲರೂ ಮತದಾನ ಮಾಡುವಂತೆ ಮನವಿ ಮಾಡಿದರು. ಶಾಹಿ ಹಾಕಿದ್ದ ಬೆರಳು ತೋರುತ್ತಾ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮತದಾನ ಮಾಡುವಂತೆ ನಾನು ಎಲ್ಲರಲ್ಲಿಯೂ ಕೇಳಿಕೊಳ್ಳುತ್ತೇನೆ. ಮೊದಲು ಮತ ಚಲಾಯಿಸಿ ನಂತರ ನಿಮ್ಮ ಇತರ ಕೆಲಸಗಳನ್ನ ಮಾಡಿ ಎಂದು ಕರೆ ನೀಡಿದರು. ವಿಶ್ವದ ಅತ್ಯಂತ ಕುಬ್ಜ ಮಹಿಳೆ ಖ್ಯಾತಿಯ ಗಿನ್ನಿಸ್ ದಾಖಲೆಯ ಒಡತಿಯಾಗಿರುವ ಆಮ್ಗೆ ಅವರಿಗೆ ಈಗ 25 ವರ್ಷ ವಯಸ್ಸು. ಜನಪ್ರಿಯ ಟಿವಿ ಶೋ ಬಿಗ್ ಬಾಸ್ ಸೀಸನ್ 6, ಅಮೆರಿಕ ಹಾಗೂ ಇಟಾಲಿಯನ್ ಟಿವಿ ಧಾರಾವಾಹಿಗಳಲ್ಲಿಯೂ ನಟಿಸಿರುವ ಅವರ ಮೇಣದ ಪ್ರತಿಭೆಯನ್ನ ಪುಣೆಯ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. और क्योंकि ये तो हमारा अधिकार है वोट करना, तो आज मैंने सुबह 8 बजे वोटिंग के लिए गई थी अपने फैमिली के साथ. तो मैं सभी लोगों को यही मैसेज देना चाहती हूँ कि आप भी सब ज़्यादा से ज़्यादा संख्या में वोट करें. अगर हम वोट नहीं करेंगे तो हमें अच्छी सरकार कैसे मिलेगी? सब लोग बस यही बोलते कि हमारा कोई काम नहीं होता तो हम वोट क्यों करें. अगर हम वोट ही नहीं करेंगे तो हमें अच्छे नेता, हमें हमारे अच्छे काम होगे ही नहीं. ಎಲೆಕ್ಟ್ರಾಲ್ ಬಾಂಡ್ಗಳ ದೇಣಿಗೆಗಾರರ ವಿವರಗಳನ್ನು 30 ಒಳಗೆ ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತೆ ರಾಜಕೀಯ ಪಕ್ಷಗಳಿಗೆ ಸುಪ್ರೀಂಕೋರ್ಟ್ ಆದೇಶ ನೀಡಿದೆ.
ಚುನಾವಣಾ ಬಾಂಡ್ ಸಂಬಂಧ ಮಧ್ಯಂತರ ತೀರ್ಪು ನೀಡಿರುವ ಸುಪ್ರೀಂ ಕೋರ್ಟ್ ಮೇ 30ರ ಒಳಗೆ ಮುಚ್ಚಿದ ಲಕೋಟೆಯಲ್ಲಿ ದೇಣಿಗೆಗಾರರ ವಿವರಗಳನ್ನು ನೀಡಬೇಕು. ಯಾವ ಯಾವ ರಾಜಕೀಯ ಪಕ್ಷಗಳು ಮೇ 15ರವರೆಗೆ ಯಾರಿಂದ ಎಷ್ಟೆಷ್ಟು ದೇಣಿಗೆಗಳನ್ನು ಸಂಗ್ರಹಿಸಿವೆ ಎಂಬ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಅಷ್ಟಲ್ಲದೆ ರಾಜಕೀಯ ಪಕ್ಷಗಳ ಬ್ಯಾಂಕ್ ಖಾತೆ ವಿವರಗಳನ್ನು ಒದಗಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇಂದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ತ್ರಿಸದಸ್ಯ ಪೀಠ ಈ ವಿವಾದಕ್ಕೆ ವಿವರವಾದ ಮತ್ತು ದೀರ್ಘ ವಿಚಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗಾಗಿ ಟೊಂಕಾಕಟ್ಟೆ ನಿಂತಿರುವ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ರಾಜ್ಯದ ಮೂರು ಕಡೆ ಜೆಡಿಎಸ್ ಕಾಂಗ್ರೆಸ್ ಜಂಟಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಬೆಂಗಳೂರಿಗೆ ಆಗಮಿಸಲಿರುವ ರಾಹುಲ್ ಗಾಂಧಿ ಮಧ್ಯಾಹ್ನ 12 ಗಂಟೆಗೆ ಕೋಲಾರಕ್ಕೆ ತೆರಳಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಮಧ್ಯಾಹ್ನ 3 ಗಂಟೆಗೆ ಹೆಲಿಕಾಪ್ಟರ್ನಲ್ಲಿ ಚಿತ್ರದುರ್ಗಕ್ಕೆ ತೆರಳಿ ಮತಯಾಚನೆ ಮಾಡಲಿರುವ ರಾಹುಲ್ ಸಂಜೆ 5:30ಕ್ಕೆ ಕೆಆರ್ ನಗರದಲ್ಲಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ನಡೆಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ದೋಸ್ತಿ ಪಕ್ಷಗಳ ನಾಯಕರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಳಗಾವಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ರಾಜ್ಯ ಮತ್ತು ರಾಷ್ಟೀಯ ನಾಯಕರ ದಂಡು ಜಿಲ್ಲೆಗೆ ಹರಿದು ಬರಲಿದ್ದು 18ರಂದು ಮೋದಿ ಚಿಕ್ಕೋಡಿಗೆ ಆಗಮಿಸಲಿದ್ದಾರೆ ಎಂದು ಬಿಜೆಪಿ ವಕ್ತಾರ ಈರಣ್ಣ ಕಡಾಡಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಮತಕ್ಷೇತ್ರಗಳನ್ನು ಬಿಜೆಪಿಯು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಹರಸಾಹಸ ಮಾಡುತ್ತಿದ್ದು ಇದೀಗ ಸ್ಟಾರ್ ಪ್ರಚಾರಕರ ದಂಡೆ ಜಿಲ್ಲೆಗೆ ಆಗಮಿಸುತ್ತಿದೆ. ಈ ಕುರಿತು ಬಿಜೆಪಿ ವಕ್ತಾರ ಈರಣ್ಣ ಕಡಾಡಿ ಮಾತನಾಡಿ, ಇದೇ ಏಪ್ರಿಲ್ 12ಕ್ಕೆ ಚಿತ್ರನಟಿ ತಾರಾ ಅವರು ಭಾಗ್ಯವಾಡಿ ಮತ್ತು ಸವದತ್ತಿ ನಗರದಲ್ಲಿ ಪಕ್ಷ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ದಿನಾಂಕ 13ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಗೋಕಾಕ್ ನಗರಕ್ಕೆ ಭೇಟಿ ನೀಡಿ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರು. ಬಳಿಕ ಅದೇ ದಿನ ಮಧ್ಯಾಹ್ನ ಬೈಲಹೊಂಗಲದಲ್ಲಿ ಹಮ್ಮಿಕೊಂಡ ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ದಿನಾಂಕ 14ಕ್ಕೆ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜಿಲ್ಲೆಯ ಸ್ಥಳೀಯ ಜನಪ್ರತಿನಿಧಿಗಳನ್ನು ಉದ್ದೇಶಿಸಿ ಸಭೆ ನಡೆಸಲಿದ್ದಾರೆ. ದಿನಾಂಕ 17ಕ್ಕೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬೆಳಗಾವಿ ನಗರಕ್ಕೆ ಭೇಟಿ ನೀಡಿ ಶಹಪುರದ ಮಾಲಿನಿ ಪರಿಸರದಲ್ಲಿ ಪಕ್ಷದ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಿನಾಂಕ 18ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಿಕ್ಕೋಡಿಯಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಬಳಿಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಚುನಾವಣೆಗಳು ವಿಷಯಾಧಾರಿತವಾಗಿ ನಡೆಯಬೇಕು, ಆದರೆ ಕಾಂಗ್ರೆಸ್ ಪಕ್ಷವು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ತಪ್ಪು ಸಂದೇಶಗಳನ್ನು ಹರಿಬಿಡುವ ಕೆಲಸ ಮಾಡುತ್ತಿದೆ. ಸುರೇಶ್ ಅಂಗಡಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಾರೆಂಬ ತಪ್ಪು ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಮತದಾರರ ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನು ಕೈಬಿಟ್ಟು ನೈತಿಕ ಚುನಾವಣೆಗೆ ಬೆಂಬಲ ನೀಡಬೇಕು ಎಂದರು. ವಿಧಾನಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ ಮಾತನಾಡಿ, ಚಿಕ್ಕೋಡಿಯಲ್ಲಿ 18ರಂದು ಪ್ರಧಾನಿ ಮೋದಿ ಸಾರ್ವಜನಿಕ ಸಮಾವೇಶದಲ್ಲಿ ಪಾಲ್ಗೊಂಡು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸುರೇಶ್ ಅಂಗಡಿ ಅವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 2 ಲಕ್ಷಕ್ಕಿಂತ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದರು. ಕಳೆದ ಬಾರಿ ಚಿಕ್ಕೋಡಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ಅವರು ಐತಿಹಾಸಿಕ ಸಭೆ ಎಂದು ಟ್ವೀಟ್ ಮಾಡಿದ್ದರು. ಈ ಬಾರಿಯ ಸಭೆಯು ಐತಿಹಾಸಿಕ ಸಭೆಯಾಗಲಿದೆ ಎಂದು, ಮುಂಬೈ ಕರ್ನಾಟಕ ಪ್ರದೇಶದ 7 ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ ಬಿಜೆಪಿ ಗೆಲ್ಲಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉತ್ತರ ಶಾಸಕ ಅನಿಲ್ ಬೆನಕೆ, ಎಂಬಿ ಜಿರ್ಲಿ, ರಾಜೇಂದ್ರ ಹರ್ಕುಣಿ, ಬಸವರಾಜ್ ರೊಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದಿನಗಳಲ್ಲಿ ಅಂದರೆ ನಾಳೆ 12ನೇ ತಾರೀಕು ಚಲನಚಿತ್ರ ತಾರೆ ಮತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮತ್ತು ವಿಧಾನ ಪರಿಷತ್ತಿನ ಹಿಂದಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ತಾರಾ ಅವರು ನಾಳೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಬಾಗೇವಾಡಿಯಲ್ಲಿ ಮತ್ತು ಸವದತ್ತಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಅವರು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ 13ನೇ ತಾರೀಕು ನಾಳೆ ನಾಡಿದ್ದು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ
ಬಿ ಎಸ್ ಯಡಿಯೂರಪ್ಪನವರು ಬೆಳಿಗ್ಗೆ 10 ಗಂಟೆಗೆ ಗೋಕಾಕದ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡ್ತಾರೆ. ಅಲ್ಲಿಂದ ಮಧ್ಯಾಹ್ನ 12 ಗಂಟೆಗೆ ಬೈಲೊಂಗಲದ ನಗರದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿ ಚುನಾವಣಾ ಪ್ರಚಾರ ಭಾಷಣವನ್ನು ಅವ್ರು ಮಾಡ್ತಾ ಇದ್ದಾರೆ. ಬೈಲೊಂಗಲ್ 12 ಗಂಟೆ. ಅದಲ್ಲದೆ 14ನೇ ತಾರೀಕು ಏಪ್ರಿಲ್ 13ರಂದು ಶ್ರೀರಾಮ ನವಮಿ ಹಿನ್ನೆಲೆ ಪ್ರತಿ ವರ್ಷದಂತೆ ಬೆಳಗಾವಿಯಲ್ಲಿ ಅದ್ದೂರಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ಶ್ರೀರಾಮ ಸೇನಾ ಹಿಂದೂಸ್ತಾನ ರಾಷ್ಟ್ರಾಧ್ಯಕ್ಷ ರಮಾಕಾಂತ್ ಕೊಂಡಸ್ಕರ್ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀರಾಮ ನವಮಿ ನಿಮಿತ್ತ ಶ್ರೀರಾಮ ಸೇನಾ ಹಿಂದೂಸ್ತಾನದ ವತಿಯಿಂದ ಶೋಭಾಯಾತ್ರೆ ಆಯೋಜಿಸಲಾಗಿದ್ದು, ಶೋಭಾಯಾತ್ರೆಯು ನಗರದ ಅಂಬೇಡ್ಕರ್ ಉದ್ಯಾನವನದಿಂದ ಸಾಯಂಕಾಲ 5 ಗಂಟೆಗೆ ಆರಂಭವಾಗಲಿದೆ. ರ್ಯಾಲಿಯು ಚೆನ್ನಮ್ಮ ಸರ್ಕಲ್, ಕಾಲೇಜ್ ರೋಡ್, ಭೋಗಾರ್ವೆ ಸರ್ಕಲ್ ಮಾರ್ಗವಾಗಿ ತಿಲಕ್ ಚೌಕ್ನಲ್ಲಿ ಅಂತ್ಯವಾಗಲಿದೆ. ಕಾರ್ಯಕ್ರಮದಲ್ಲಿ ಗದಗ್ ಶಿವಾನಂದ ಮಠದ ಕೈವಾಲ್ಯಾನಂದ ಶ್ರೀಗಳು ಮತ್ತು ನೀಲಜಿಯ ಅಲೌಕಿಕ ಧ್ಯಾನ ಮಂದಿರದ ಶಿವಾನಂದ ಗುರುಜಿ ಮಹಾರಾಜ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಅಧ್ಯಕ್ಷತೆನ ಉದ್ಯಮಿ ರಮೇಶ್ ಪಾವಲೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆರ್ಎಸ್ಎಸ್ನಲ್ಲಿ ಮಲ್ಲಿಕಾರ್ಜುನ್ ಚುನಮರಿ, ಶ್ರೀಕಾಂತ್ ದೇಸಾಯಿ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ಹಿಂದೂಸ್ತಾನ ಸಂಘಟನೆಯ ಪದಾಧಿಕಾರಿಗಳಾದ ರಾಜು ಜಾಧವ್, ಪಂಡಿತ್ ಓಗುಲೆ, ಭರತ್ ಪಾಟೀಲ್, ನೀಲೇಶ್ ಹಟ್ಟಿ, ಶ್ಯಾಮರಾವ್ ಯಾದವ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಚೌಕ ಆ ನಂತರ ತಿಳಕ್ ಚೌಕ್ಗೆ ಸ್ವಾಗತ ಆಗುತ್ತೆ. ತಿಳಕ್ ಚೌಕ್ಗೆ 10 ಗಂಟೆಗೆ ಮಹಾ ಆರತಿಯನ್ನು ನಾವು ಇಟ್ಟಿದ್ದೀವಿ. ಲಾರಿ ಹಾಯ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೃದ್ಧೆಯು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಟ್ರಕ್ ಒಂದು ವೃದ್ಧೆಯೊಬ್ಬರ ಮೇಲೆ ಹಾಯ್ದ ಪರಿಣಾಮ ವೃದ್ಧೆ ಮಹಿಳೆಯೊಬ್ಬರು ಗಂಭೀರ ಗಾಯಗೊಂಡಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಮೃತ ವೃದ್ಧೆಯನ್ನು ಐಗಳಿ ಗ್ರಾಮದ ಚಾಂದಬಿ ಕಾಶಿಂ ಮುಜಾವರ್ ಎಂದು ಗುರುತಿಸಲಾಗಿದೆ. ಆಧಾರ್ ಕಾರ್ಡ್ ಮಾಡಿಸಲು ಪಟ್ಟಣಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದ್ದು, ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಸರ್ಕಾರವು ಚುನಾವಣೆಯನ್ನ ಕೇವಲ ಒಂದು ಜಿಲ್ಲೆಗೆ ಸೀಮಿತಗೊಳಿಸಿದೆ. ಇದನ್ನ ನೋಡಿದ್ರೆ ಚುನಾವಣೆ ದೇಶದಲ್ಲಿಯೋ ಅಥವಾ ರಾಜ್ಯದಲ್ಲಿಯೋ ಎಂಬ ಗೊಂದಲ ಮೂಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯೆ ತಾರಾ ಸಮ್ಮಿಶ್ರ ಸರ್ಕಾರಕ್ಕೆ ಟಾಂಗ್ ನೀಡಿದ್ದಾರೆ. ಇಂದು ಬೆಳಗಾವಿಗೆ ಭೇಟಿ ನೀಡಿದ ಚಿತ್ರನಟಿ ತಾರಾ ಮಾಧ್ಯಮಗಳೊಂದಿಗೆ ಮಾತನಾಡಿ, ಚುನಾವಣೆಯಲ್ಲಿ ಪ್ರಚಾರ ಮಾಡುವುದು ಸಾಮಾನ್ಯ, ಪಕ್ಷಗಳು ಏನಾದರೂ ತಪ್ಪು ಮಾಡಿದ್ದರೆ ಅದರ ಬಗ್ಗೆ ನೇರವಾಗಿ ಮಾತನಾಡಬೇಕು. ಮಾತಿನಲ್ಲಿ ಪದಬಳಕೆ ಸರಿಯಾಗಿ ಇರಬೇಕು. ಪ್ರಚಾರದ ಅಬ್ಬರದಲ್ಲಿ ವೈಯಕ್ತಿಕ ಟೀಕೆ ಮತ್ತು ಅನುಚಿತ ವರ್ತನೆ ಮಾಡಬಾರದು ಎಂದರು. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅಲೆ ಇದೆ. ಕಳೆದ 5 ವರ್ಷದಲ್ಲಿ ಉತ್ತಮ ಕಾರ್ಯ ಮಾಡಿದ್ದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಅನ್ನುವುದು ಜನರ ಅಭಿಲಾಷೆಯಾಗಿದೆ. ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿಯು ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡಿದ್ದು ಅವರ ಗೆಲುವು ಖಚಿತ ಎಂದರು. ಇನ್ನು ಮಾಧ್ಯಮದವರು ನಿಖಿಲ್ ಯಲಿದ್ಯಪ್ಪ ಎಂಬ ಚಿತ್ರವೊಂದು ನಿರ್ಮಾಣವಾದರೆ ನಟಿಸುತ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿ, ಒಳ್ಳೆಯ ಪಾತ್ರ ದೊರೆತರೆ ಖಂಡಿತ ನಟಿಸುತ್ತೇನೆ, ಚಿತ್ರವನ್ನ ಯಾರು ಮಾಡುತ್ತಾರೆ ಎನ್ನುವುದು ಮುಖ್ಯವಲ್ಲ, ಚಿತ್ರದ ಕಥೆ ಮುಖ್ಯ, ನಿಖಿಲ್ ನಾಯಕನಾದರೂ ಆತನೊಂದಿಗೆ ನಟಿಸಲು ಸಿದ್ಧ ಎಂದರು. ಒಂದೊಂದು ವಿಚಾರಗಳನ್ನು ನೋಡಿದಾಗ ಭಯಂಕರ ಹುಟ್ಟಿಸ್ತದೆ. ನಮ್ಮ ಯುವ ಜನತೆ ಅಥವಾ ನಮ್ಮ ಜನತೆ ಭಾಷೆಗಳನ್ನು ಬಳಸೋದರಲ್ಲಾಗಲಿ ಅಥವಾ ಅವರು ಕೊಡುವ ಟಾಂಗ್ಗಳಂತ ಹೇಳ್ತೀವೋ ಅಥವಾ ಏನೀಗ ನಾವೇನೇನು ಹೇಳ್ತಿದ್ವಿ ಬ್ರೇಕಿಂಗ್ ನ್ಯೂಸ್ ಅಥವಾ ಏನೇನು ಮಾತುಗಳು ಪದಗಳು ಬಳಸೋದು ನೋಡಿದ್ರೆ ಎಷ್ಟು ಅಸಹ್ಯ ಹುಟ್ಟಿಸ್ತದೆ ಅಂತಂದರೆ, ಈ ಥರದ ಪದಬಳಕೆಯು ನಮ್ಮಲ್ಲಿ ಇದೆಯೇ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತವೆ. ದಯಮಾಡಿ, ಏಕೆಂದರೆ ನಮ್ಮಲ್ಲಿ ಭಾರತಕ್ಕೇ ಒಂದು ಸಂಸ್ಕೃತಿ ಸಂಸ್ಕಾರ ಇದೆ. ಆದರೆ ರಾಜಕೀಯ ರಂಗದ ಧುರೀಣರು ಅಥವಾ ನಾಯಕರು ಅವರು ಪದಗಳನ್ನು ಬಳಸುವಾಗಲೂ ಕೂಡ ವೈಯಕ್ತಿಕವಾಗಿ ಯಾರನ್ನೋ ಹರ್ಟ್ ಮಾಡೋ ಥರ ದಯಮಾಡಿ ಮಾಡಬೇಡಿ. ಯಾಕಂದರೆ ನಿಜ, ನಾವು ಗೆಲ್ಲಬೇಕು, ಗೆಲುವು ಸಾಧಿಸಬೇಕು. ನಮ್ಮ ಸಾಧನೆಯೇ ನಮ್ಮ ಗೆಲುವಿನ ಹಾದಿಯಾಗಬೇಕೇ ಹೊರತು ನಮ್ಮ ಟೀಕೆಯೇ ಗೆಲುವಿನ ಹಾದಿ ಆಗಬಾರದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವೊಂದು ಇಲ್ಲ 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 ತಪ್ಪು ಅದು. ರಾಜ್ಯ ಸರ್ಕಾರಿ ವಸತಿ ನಿಲಯಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರನ್ನ ಖಾಯಂಗೊಳಿಸಬೇಕೆಂದು ಆಗ್ರಹಿಸಿ ರಾಜ್ಯ ಸರ್ಕಾರಿ ವಸತಿ ನಿಲಯ ಹಾಗೂ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಅವರು, ಹಲವಾರು ವರ್ಷದಿಂದ ಗುತ್ತಿಗೆ ಆಧಾರದ ಮೇಲೆ ರಾಜ್ಯ ಸರ್ಕಾರಿ ವಸತಿ ನಿಲಯಗಳಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರನ್ನ ಕಡ್ಡಾಯಗೊಳಿಸಬೇಕು ಮತ್ತು ನಿರ್ದಿಷ್ಟ ವೇತನ ಪಾವತಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ಕುಟುಂಬ ರಾಜಕೀಯದಿಂದ ಜನರು ಬಳಲುತ್ತಿದ್ದಾರೆ. ಇನ್ನು ದೋಸ್ತಿ ಸರ್ಕಾರ ತುರ್ತು ಚಿಕಿತ್ಸಾ ಘಟಕದಲ್ಲಿದ್ದು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದೆ. ಅದರ ಆಯುಷು ಕ್ಷೀಣಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ದೇಶದ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಿದ್ದಾರೆ. ಮೋದಿಯವರ ಅನೇಕ ಜನಪರ ಯೋಜನೆಗಳಿದ್ದು ಈ ಬಾರಿ ಪ್ರಣಾಳಿಕೆಯಲ್ಲಿ ನದಿ ಜೋಡಣೆಗಳಿಗೆ ಒತ್ತು ನೀಡಿದ್ದು ರಾಜ್ಯದಲ್ಲಿ 22 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಮತ್ತೆ ಅಧಿಕಾರಕ್ಕೆ ಬರಲಿದ್ದೇವೆ ಎಂದರು. ಇನ್ನು ಸಮ್ಮಿಶ್ರ ಸರ್ಕಾರದ ವಿರುದ್ಧ ಚಾಟಿ ಎಟುಬಿಸಿ ಮಂಡ್ಯ ಸೋಲಿನ ಭೀತಿಯಲ್ಲಿ ಡಿಸ್ಪಿರೇಟ್ ಆಗಿರುವ ಸಿಎಂ ಏನೇನು ಮಾತನಾಡುತ್ತಿದ್ದಾರೆ. ಮಾಧ್ಯಮದವರ ಮೇಲೆ ಹಲ್ಲೆಯಾದ್ರೆ ನಾನು ಹೊಣೆಯಲ್ಲ ಅಂದಿರೋದು ನಾಚಿಕೆಗೇಡು. ದೋಸ್ತಿ ಸರ್ಕಾರ ಐಸಿಯುನಲ್ಲಿದ್ದು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದೆ. ಇದರಿಂದ ರಾಜ್ಯದ ಜನ ಒದ್ದಾಡುತ್ತಿದ್ದಾರೆ. ಕುಟುಂಬ ರಾಜಕಾರಣದಿಂದ ರಾಜ್ಯದ ಜನ ಬೇಸತ್ತಿದ್ದಾರೆ ಎಂದು ಐಟಿ ರೇಡ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ ದಾಖಲೆಗಳನ್ನು ಪರಿಶೀಲಿಸಿ ದಾಳಿ ನಡೆಯುತ್ತೆ. ಬಿಜೆಪಿ ಅನೇಕ ನಾಯಕರ ಮನೆ ಮೇಲೂ ದಾಳಿಯಾಗಿದೆ. ಆಗ ನಾವು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಎಂದರು. ಯಾವಾಗಲೂ ನೇರವಾದ ಚುನಾವಣೆಯಿಂದನೇ ಬರ್ತಿದ್ದಾರೆ ಅವರು. ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದ್ರೆ ಯಾರೇ ಬರಲಿ ನೇರವಾದ ಚುನಾವಣೆಯಿಂದ ಬರ್ತಿದ್ದಾರೆ. ಯಾರು ಈ ಹಿಂದಿನ ಬಾಗಿಲಿಂದ ಬರುವಂತಹ ಒಂದು ವಿಧಾನ ಪರಿಷತ್ತು ರಾಜ್ಯಸಭೆ ಪಕ್ಷದ ಸದಸ್ಯರೇ ಆಗಿದ್ದಾರೆ. ವ್ಯವಸ್ಥೆಯಲ್ಲಿ ವಿಧಾನ ಪರಿಷತ್ತು ರಾಜ್ಯಸಭೆ ಇರುತ್ತೆ. ಅದರಲ್ಲಿ ಪಕ್ಷಗಳು ಆಯಾ ಸಂದರ್ಭದಲ್ಲಿ ಸೂಕ್ತವಾಗಿ ಸರಿ. ಐ ಟಿ ರೇಡ್ಗಳು ನಡೀತಾ ಇದಾವೆ, ನಿರ್ದಿಷ್ಟವಾಗಿ ಗುರಿ ಇಟ್ಕೊಂಡು ಮಾಡ್ತಾ ಇರುವಂತಹ ಆರೋಪ ಎರಡು ಸಂಖ್ಯೆ ಐ ಟಿ ರೈಡು ಬಹಳಷ್ಟು ಅಬ್ಸರ್ವೇಷನ್ ಮಾಡಿದ ನಂತರ ಮಾಡುವಂಥದ್ದು ಸ್ವಾಭಾವಿಕ. ದಾವಣಗೆರೆ ಸಿದ್ದೇಶ್ ಮನೆ ಮೇಲೆ ದಾಳಿ ಮಾಡಿದ್ರು. ಡಾಕ್ಟರ್ ಬೆಂಗಳೂರಿನ ಅಶ್ವತ್ಥನಾರಾಯಣ ಸಿದ್ಧಾರ್ಥ ಮನೆ ಆಯಿತು. ಅಶ್ವತ್ಥನಾರಾಯಣ ಡಾಕ್ಟರ್ ಅಶ್ವತ್ಥನಾರಾಯಣ ಮನೆ ಮೇಲೆ ಆಯಿತು. ನಾವು ದಾಳಿ ಮಾಡಿದ್ದೇವೆ, ನಾವು ಸತ್ಯಾಗ್ರಹ ಮಾಡಬಹುದು. ರಾಜಕೀಯದಲ್ಲಿ ಪ್ರಜೆಗಳನ್ನೇ ಪರಭಾವನ್ನಾಗಿ ಮಾಡಲು ಪ್ರಜಾಕೀಯ ಪಕ್ಷವನ್ನು ಸ್ಥಾಪಿಸಲಾಗಿದ್ದು ರಾಜ್ಯದಲ್ಲಿ 27 ಕ್ಷೇತ್ರಗಳಿಂದ ಸ್ಪರ್ಧಿಸಲಿದ್ದೇವೆ. ಉತ್ತಮ ಪ್ರಜಾಕೀಯ ಪಕ್ಷ ಸಂಸ್ಥಾಪಕ ಉಪೇಂದ್ರ ಹೇಳಿದರು. ಇಂದು ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ವಿರುದ್ಧವಾಗಿ ಪ್ರಜಾಕೀಯ ಪಕ್ಷವನ್ನು ಸ್ಥಾಪಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಎನ್ನುವುದು ಒಂದು ವ್ಯವಹಾರವಾಗಿದೆ. ಸಂವಿಧಾನದಲ್ಲಿದ್ದ ಪ್ರಜಾಪ್ರಭುತ್ವಕ್ಕೂ ಈಗ ಜಾರಿಯಲ್ಲಿರುವ ಪ್ರಜಾಪ್ರಭುತ್ವಕ್ಕೂ ತುಂಬಾ ಭಿನ್ನತೆಗಳಿವೆ. ಪ್ರಜೆಗಳೇ ನಾಯಕರನ್ನು ಆರಿಸುವ ಬದಲಿಗೆ ನಾಯಕರೇ ಪ್ರಜಾಪ್ರಭುತ್ವವನ್ನು ಖರೀದಿಸುತ್ತಿದ್ದಾರೆ. ಆದ್ದರಿಂದ ಜನಪ್ರತಿನಿಧಿಗಳು ಕೇವಲ ಸೇವಕರಾಗಿ ಪ್ರಜೆಗಳೇ ನಾಯಕರಾಗಬೇಕೆಂಬ ಉದ್ದೇಶದಿಂದ ಉತ್ತಮ ಪ್ರಜಾಕೀಯ ಪಕ್ಷವನ್ನು ಹುಟ್ಟುಹಾಕಲಾಗಿದೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬಳ್ಳಾರಿಯನ್ನು ಹೊರತುಪಡಿಸಿ 27 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಗಿದ್ದು ಬೆಳಗಾವಿಯಿಂದ ವಿಶ್ವನಾಥ್ ರಾಜಪ್ಪನವರು ಸ್ಪರ್ಧಿಸಲಿದ್ದಾರೆ. ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಪ್ರಣಾಳಿಕೆ ಇಲ್ಲ, ಯಾಕಂದರೆ ಪ್ರಣಾಳಿಕೆಗಳು ಕೇವಲ ಆಶ್ವಾಸನೆಗಳಾಗ್ತಿವೆ. ಅದಕ್ಕಾಗಿ ಜನರ ಸಮಸ್ಯೆಗಳನ್ನೇ ಪ್ರಣಾಳಿಕೆಯನ್ನಾಗಿಸುವ ಉದ್ದೇಶದಿಂದ ತಮಗೆ ಬೇಕಾದ ಅಭಿವೃದ್ಧಿಗಳನ್ನು ಜನತೆ ನಿರ್ಧರಿಸಬೇಕೆಂದು ಜನರ ಕೈಯಲ್ಲಿ ಅಧಿಕಾರ ನೀಡಿದ್ದೇವೆ ಎಂದರು. ಈ ಸರಿಯ 2019 ಲೋಕಸಭಾ ಚುನಾವಣೆಗೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸುಮಾರು 27 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ. ಬಳ್ಳಾರಿ ಒಂದು ಜಿಲ್ಲೆನ ಬಿಟ್ಟು ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಗೆ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ. ಸೊ ಈಗ ಬೆಳಗಾವಿ ಕ್ಷೇತ್ರದಿಂದ ಮಂಜುನಾಥ್ ರಾಜಪ್ಪನವರನ್ನು ಇವ್ರನ್ನ ಆಯ್ಕೆ ಮಾಡಿದ್ದೀವಿ. ಮಿಕ್ಕಿದರೆ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ಏನಂದರೆ ಈ ರಾಜಕೀಯ ಅನ್ನೋದು ಏನು ವ್ಯವಸ್ಥೆ ಇದೆಯೋ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಒಂದು ಪ್ರಜಾಕೀಯ ವ್ಯವಸ್ಥೆ ಬರಬೇಕು. ಒಂದು ಜನ ಸಂಪರ್ಕದಲ್ಲಿದ್ದು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಒಂದು ಸಿಸ್ಟಮ್ನ ತರಬೇಕು ಅನ್ನೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಿಕ್ಕಿದ ರಾಜಪ್ಪ ಅವರ ನೀವು ಮಾತಾಡಿ ಸ್ವಲ್ಪ ಎಲ್ಲ ಕಡೆ ನಾನೇ ಮಾತಾಡ್ತಾ ನಾವು ಪ್ರಜಾಕೀಯ ಪಕ್ಷಕ್ಕೆ ಭಾರತದ ಭವಿಷ್ಯ ಮುಸ್ಲಿಮರ ಮೇಲೆ ಅವಲಂಬನೆಯಾಗಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಹೇಳಿಕೆ ಕೊಡುವುದರ ಮೂಲಕ ಹಿಂದೂಗಳಿಗೆ ಅವಮಾನ ಮಾಡುವುದರೊಂದಿಗೆ ದೇಶದ ವಿಭಜನೆಗೆ ಮುಂದಾಗಿದ್ದಾರೆಂದು ಬಿಜೆಪಿ ಜಿಲ್ಲಾ ವಕ್ತಾರ ಎಂಬಿ ಜಿರ್ಲಿ ಆರೋಪಿಸಿದ್ದಾರೆ. ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಭವಿಷ್ಯ 30 ಕೋಟಿ ಮುಸ್ಲಿಮರ ಮೇಲೆ ಅವಲಂಬನೆಯಾಗಿದೆ ಎಂಬ ದೇವೇಗೌಡರ ಹೇಳಿಕೆಯನ್ನು ನೋಡಿದರೆ ದೇಶದಲ್ಲಿ ಕೋಮುವಾದ ಸೃಷ್ಟಿಸಿ ರಾಷ್ಟ್ರದ ವಿಭಜನೆಗೆ ಮುಂದಾಗಿದ್ದಾರೆಂದು ಗಂಭೀರ ಆರೋಪ ಮಾಡಿದರು. ಈ ರೀತಿಯ ಅಸಂವಿಧಾನಿಕ ಹೇಳಿಕೆಗಳನ್ನು ನೀಡುವುದರ ಮೂಲಕ ಹಿಂದೂಗಳಿಗೆ ಮೋ ಮಾಡುತ್ತಿದ್ದಾರೆ. ಈ ಮಾತನ್ನ ಮರಳಿ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದರು. ಕಾಂಗ್ರೆಸ್ ಆಡಳಿತದಲ್ಲಿ ಜಾರಿಗೊಳಿಸಿದ್ದ ಸುಮಾರು 1200 ಅಭಿವೃದ್ಧಿ ವಿರೋಧಿ ಕಾನೂನುಗಳನ್ನು ಬಿಜೆಪಿ ಸರ್ಕಾರ ರದ್ದು ಮಾಡಿದ್ದು, ಇನ್ನು 1824 ಕಾನೂನುಗಳನ್ನು ಗುರುತಿಸಿ ರದ್ದುಗೊಳಿಸಲು ಯೋಜನೆ ಮಾಡಲಾಗಿದೆ ಎಂದರು. ಇನ್ನು ದೇಶಾದ್ಯಂತ 40,000 ಜಡ್ಜ್ಗಳನ್ನು ನೇಮಕ ಮಾಡಲು ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ.
ಮೊದಲ ಬಾರಿಗೆ ಬಾಂಗ್ಲಾ ಮತ್ತು ಭಾರತದ ನಡುವಿನ ಗಡಿಯನ್ನ ಗುರುತಿಸಿ ನುಸುಳುಕೋರರನ್ನು ತಡೆಗಟ್ಟಲಾಗಿದೆ ಮತ್ತು ಮಾವುಗಳನ್ನು ಹತ್ತಿಕ್ಕಲಾಗಿದೆ ಹಾಗೂ ಮುಸ್ಲಿಂ ಮಹಿಳೆಯರ ರಕ್ಷಣೆಗಾಗಿ ಮುಸ್ಲಿಂ ಪ್ರೊಟೆಕ್ಷನ್ ಕಾಯ್ದೆ ಜಾರಿಗೆ ತರುವುದು ಮೂಲಕ ಹಲವಾರು ಅಭಿವೃದ್ಧಿಗಳನ್ನು ಮಾಡಲಾಗಿದೆ ಎಂದರು. ಮುಂಬೈ ಮತ್ತು ಪಾರ್ಲಿಮೆಂಟ್ ಮೇಲೆ ದಾಳಿ ಆದಾಗ ಸರ್ಕಾರ ಯುಎನ್ಎಗೆ ಪತ್ರ ಬರೆಯುವ ಕೆಲಸ ಮಾಡಿತ್ತು. ಆದರೆ ಈಗ ಉರಿ ಮತ್ತು ಪುಲ್ವಾಮಾ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡು ಜಗತ್ತಿಗೆ ಭಾರತದ ನಾಯಕತ್ವವನ್ನು ಪ್ರದರ್ಶಿಸಲಾಗಿದೆ. ಆದ್ದರಿಂದ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದರು. ಸಹೋದರಿಯರು, ಈ ದೇಶ ಬೆಳವಣಿಗೆ ಆಗಬೇಕು ಅನ್ನುವಂಥದ್ದು ನಮ್ಮದು. ಆದರೆ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಇಡೀ ದೇಶದ ಭವಿಷ್ಯ 30 ಕೋಟಿ ಮುಸ್ಲಿಮರ ಮೇಲೆ ಅವಲಂಬನೆ ಆಗಿದೆ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಸೆಕ್ಯುಲರ್ ಫೋರ್ಸ್ಗಳನ್ನು ದೇಶವನ್ನು ವಿಭಜನೆ ಮಾಡುವಂಥದ್ದು ಮತ್ತು ಹಿಂದೂಗಳಿಗೆ ಅಗೌರವವನ್ನು ಸೂಚಿಸುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಮುಸ್ಲಿಮರು, ಹಿಂದೂಗಳು, ಇಸಾಯಿಗಳು ಈ ದೇಶದ ಅವಿಭಾಜ್ಯ ಅಂಗ. ಅಂಥದ್ರಲ್ಲಿ ಒಂದೇ ಮತದವರನ್ನು, ಒಂದೇ ಧರ್ಮದವರನ್ನು ಎತ್ತಿಕಟ್ಟಿ ಹಿಂದೂಗಳ ವಿರೋಧವಾಗಿ ಮಾಡ್ತಾ ಇರುವಂಥ ಈ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಕಠಿಣ ಶಬ್ದಗಳಲ್ಲಿ. ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಅಧ್ಯಯನ ವಿಭಾಗ, ಭಾರತೀಯ ಯುವ ರೆಡ್ ಕ್ರಾಸ್ ಘಟಕ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಪ್ರಥಮ ಚಿಕಿತ್ಸೆ, ವಿಪತ್ತು ನಿರ್ವಹಣೆ ಮತ್ತು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಲಬುರಗಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಅಧ್ಯಯನ ವಿಭಾಗ, ಭಾರತೀಯ ಯುವ ರೆಡ್ ಕ್ರಾಸ್ ಘಟಕ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಪ್ರಥಮ ಚಿಕಿತ್ಸೆ, ವಿಪತ್ತು ನಿರ್ವಹಣೆ ಮತ್ತು ತರಬೇತಿ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಮಲ್ಲಾರಾವ್ ಮಲ್ಲಿ ಅವರು ಮಾತನಾಡಿ, ಕಾಲೇಜಿನಲ್ಲಿ ಮುಂಜಾನೆ ಡ್ರಿಲ್ ಮಾಡುವ ಸಮಯದಲ್ಲಿ ಯಾರಾದರೂ ಅಸ್ವಸ್ಥರಾಗಿ ಕೆಳಗಡೆ ಬಿದ್ದರೆ ಅಥವಾ ಮೂರ್ಛೆ ರೋಗದಿಂದ ಬಿದ್ದರೆ ತಕ್ಷಣಕ್ಕೆ ಅವರನ್ನ ಎಬ್ಬಿಸುವ ಕೆಲಸ ಮಾಡಬಾರದು. ಬದಲಾಗಿ ಸ್ವಲ್ಪ ಹೊತ್ತು ಗಾಳಿ ಬೀಸಿದ ಮೇಲೆ ರಕ್ತ ಸಂಚಲನ ಚೆನ್ನಾಗಿ ಆಗಿ ಅವರೇ ಮೇಲೆ ಏಳುತ್ತಾರೆ ಎಂದು ತಿಳಿಸಿಕೊಟ್ಟರು. ತದನಂತರ ಡಾಕ್ಟರ್ ಪದ್ಮಣ್ಣ ರಾಸನಗಿ ರಾಜ್ಯಶಾಸ್ತ್ರ ಅಧ್ಯಾಪಕರು ಮಾತನಾಡಿ, ಸುಮಾರು ವರ್ಷದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಸ್ವಯಂ ಸೇವಕಿಯರಿಗಾಗಿ, ಮಹಿಳೆಯರಿಗಾಗಿ, ಅವರಿಗೆ ಅನುಕೂಲವಾಗುವ ಹಾಗೆ ಸಲಹೆ ಸೂಚನೆಯನ್ನ ಹಾಗೂ ಕೆಲವು ದಿನಗಳ ಹಿಂದೆ ಮಹಾಮಾರಿ ಕ್ಯಾನ್ಸರ್ ರೋಗದ ಕುರಿತು ನಾವು ಜಾಥಾ ಮಾಡುವ ಮೂಲಕ ಅರಿವು ಮೂಡಿಸುವ ಕೆಲಸವನ್ನ ಮಾಡಿದ್ದೇವೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಖಂಡೇರಾವ್ ಅವರು, ಡಾಕ್ಟರ್ ಮಲ್ಲಾರಾವ್ ಮಲ್ಲಿ, ಅರುಣಕುಮಾರ್ ಲೋಯಾ, ಪ್ರೊಫೆಸರ್ ಎಸ್ ವಿ ಬಿರಾದರ್, ಪ್ರೊಫೆಸರ್ ಬಿ ಎಸ್ ಬಿರಾದರ್, ಡಾಕ್ಟರ್ ಪದ್ಮಣ್ಣ ರಾಸನಗಿ ಸೇರಿದಂತೆ ಹಲವಾರು ಅತಿಥಿಗಳು, ಕಾಲೇಜು ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಹಾಜರಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಕುಮಾರಿ ವಿಜಯಲಕ್ಷ್ಮಿ ಅವರು ನಿರೂಪಿಸಿಕೊಟ್ಟರು. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಣ್ಣ ರಾಸನಗಿ, ರೆಡ್ ಕ್ರಾಸ್ ಕಾರ್ಯಕ್ರಮ ಅಧಿಕಾರಿಗಳು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಕಲಬುರಗಿ. ನಮ್ಮ ಕಾಲೇಜಿನಲ್ಲಿ ರೆಡ್ ಕ್ರಾಸ್, ಭಾರತೀಯ ಯುವ ರೆಡ್ ಕ್ರಾಸ್ ಘಟಕವಿದ್ದು, ನಾವು ಪ್ರತಿ ವರ್ಷ ನಮ್ಮ ರೆಡ್ ಕ್ರಾಸ್ ಸ್ವಯಂ ಸೇವಕಿಯರಿಗಾಗಿ ಮತ್ತು ನಮ್ಮ ವಿದ್ಯಾರ್ಥಿನಿಯರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಉದಾಹರಣೆಗಾಗಿ ಈ ಹೆನ್ರಿ ಡ್ಯುನೆಂಟ್ ಅವರು ರೆಡ್ ಕ್ರಾಸಿನ ಪಿತಾಮರಾಗಿದ್ದಾರೆ, ಅವರ ಒಂದು ದಿನಾಚರಣೆ ಆಗಲಿ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಆಗಲಿ, ವಿಶ್ವ ಆರೋಗ್ಯ ದಿನಾಚರಣೆ ಆಗಲಿ ಮತ್ತು ಯುವ ದಿನಾಚರಣೆ ಆಗಲಿ, ಸ್ವಾಮಿ ವಿವೇಕಾನಂದ ಅವರ ಒಂದು ನೆನಪಿಗೋಸ್ಕರ ನಾವು ಯುವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತೇವೆ. ಮತ್ತು ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಈ ಪ್ರಥಮ ಚಿಕಿತ್ಸೆ, ವಿಪತ್ತು ನಿರ್ವಹಣೆ, ಕೌಶಲ್ಯ ಅಭಿವೃದ್ಧಿ, ಇಲ್ಲಿ ನೋಡಿದ್ರೆ ಸುಮಾರು ಎಲ್ಲರೂ ನೋಡಿದ್ರೆ ವೇಟ್ ಇಸ್ ವೆರಿ ವೆರಿ ಲೆಸ್. ಅನೇಕ ವಿದ್ಯಾರ್ಥಿಗಳು, ಯಾಕಂದ್ರೆ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕಾದ್ರೆ ಅದಕ್ಕೆ ಯೋಗ್ಯತೆ ಇರತಕ್ಕಂತಹ ವಿದ್ಯಾರ್ಥಿನಿಯರು ಬಹಳ ಕಡಿಮೆ ಜನ ಇದ್ದಾರೆ. ಯಾಕಂದ್ರೆ ನಮ್ಮ ಎವರೇಜ್ ವೇಟ್ ಆಫ್ ದ ಲೇಡೀಸ್ ಇಟ್ ಮಸ್ಟ್ ಬಿ 60 kg. ಇಲ್ಲಿ ನಾವು ನೋಡಿದಾಗ ವಿದ್ಯಾರ್ಥಿಗಳು ಎಲ್ಲರೂ 45 kg ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಹುಪಾಲಾಗಿದೆ. ಬಹುಶಃ ಇಲ್ಲಿಯ ವ್ಯವಸ್ಥೆ ಅಂದರೆ ಮುಂಜೆ ನಿಮಗೇನು ಮುಂಜಾನೆ ಎದ್ದು ಕೂಡಲೇ ಇಲ್ಲಿ ಕಾಲೇಜಿಗೆ ಬರಬೇಕಾಗ್ತದೆ, ತಿನ್ನಲಿಕ್ಕೇನೂ ಸಿಗೋದಿಲ್ಲ, 7 ಗಂಟೆಗೆ ಅದರ ಸಲುವಾಗಿ ಬಹುಶಃ ನಿಮ್ಮ ಆರೋಗ್ಯ ಹಾಳಾಗಿರಬಹುದು. ಆದರೆ ಮುಂದಿನ ದಿವಸಗಳಲ್ಲಿ ಕಾಲೇಜ್ 3 ಮತ್ತೆ ಸರ್ ಅವರು, ಪ್ರಾಂಶುಪಾಲರು ಇವರು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಮಲ್ಲೇರಾವ್ ಮಲ್ಲೆ, ಖ್ಯಾತ್ಯ ವೈದ್ಯರು ಕಲಬುರಗಿ, ಇವರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ತಮ್ಮೆಲ್ಲರ ಕಡೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶಶಿಕಾಂತ್ ಮಜ್ಜಿಗೆ ಅಧ್ಯಾಪಕರು, ಪ್ರಾಣಿಶಾಸ್ತ್ರ ವಿಭಾಗ ಸರ್